ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಅಂಡ್ ಇವತ್ತು ನಾನು ಇನ್ನೊಂದು ಸ್ವಲ್ಪ ಮೇಕಪ್ ಅಥವಾ ಗ್ಲಾಮರ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇದು ನನ್ನ ಫೇಸಿಗೆ ಯಾವುದೇ ಥರದ್ದು ನೀನು ಅಪ್ಲೈ ಮಾಡಿ ತೋರಿಸ್ತಾ ಇಲ್ಲ. ಇವತ್ತು ನಾನು ಹೀಗೆ ಕಾಣಿಸ್ತೀನಿ ನಿಮಗೆ, ಫುಲ್ ಸಿಂಪಲ್ ಆಗಿ ಬೇರ್ ಆಗಿ. ದಿಸ್ ಈಸ್ ಮೈ ಬೇರ್ ಸ್ಕಿನ್. ನಾನು ಯಾವುದೇ ಥರದ ಕ್ರೀಮ್ ಅಥವಾ ಕಾಸ್ಮೆಟಿಕ್ಸ್ ಏನೂ ಅಪ್ಲೈ ಮಾಡಿಲ್ಲ. ಐ ಆಮ್ ಜಸ್ಟ್ ನನ್ನ ಮಾಯಿಶ್ಚರೈಸರ್ಸ್ನ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಲೈಟಾಗಿ ಕಾಜಲ್ ಹಚ್ಚಿದ್ದೀನಿ ಬಿಕಾಸ್ ಇವತ್ತು ಸ್ವಲ್ಪ ಹಬ್ಬದ ವಾತಾವರಣ. ಸೊ ಇವತ್ತಿಂದ ಯೂಶ್ವಲಿ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಶ್ರಾವಣ ಮಾಸದಿಂದ. ಸೊ ಸ್ವಲ್ಪ ಇಲ್ಲಿ ಏನಂದರೆ ನಾನು ಇವಾಗ ಸ್ವಲ್ಪ ಮೇಕಪ್ದು ಅಪ್ಲೈ ಮಾಡ್ಕೊಳ್ಳೋಕೆ ಕಲ್ತ್ಕೋತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ. ನಾನು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಆದರೆ ನನಗೇನು ಇದನ್ನೆಲ್ಲ ನೋಡಿದಾಗ ನನಗೆ ಇಷ್ಟ, ನಾನು ಯೂಸ್ ಮಾಡೋದು ಕಮ್ಮಿನೇ ಆದ್ರೂ ನನಗೆ ಅದು ಇರಬೇಕು ನನ್ನ ಹತ್ರ ಅಂತ ಅನಿಸುತ್ತೆ. ನನಗೆ ನನ್ನ ಥರನ ರಿಲೇಟ್ ಮಾಡೋ ಎಷ್ಟೋ ಜನ ಹುಡುಗಿರು ಇರ್ತಾರೆ ಅದರ್ ಸೈಡ್ ಆಫ್ ದ ಕ್ಯಾಮ್ರಾ. ಸೊ ದೇ ಕ್ಯಾನ್ ರಿಲೇಟ್ ವಿತ್ ಮೀ ಆರ್ ಐ ಕ್ಯಾನ್ ರಿಲೇಟ್ ವಿತ್ ದೆಮ್. ರೀಸೆಂಟಾಗಿ ನೈಕಾದಲ್ಲಿ ಹಾಟ್ ಪಿಂಕ್ ಸೇಲ್ ನಡೀತಾ ಇತ್ತು. ಸೊ ತುಂಬ ಪ್ರಾಡಕ್ಟ್ಸ್ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಆಫರ್ಸ್ ಇತ್ತು ತುಂಬ ಪ್ರಾಡಕ್ಟ್ಸ್ ಮೇಲೆ. ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇದ್ದೆ, ತುಂಬ ಮೆಟೀರಿಯಲ್ಸ್ನ ತುಂಬ ಪ್ರಾಡಕ್ಟ್ಸ್ನ ಕಾರ್ಟ್ಗೆ ಹಾಕಿದ್ದೆ. ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ನ ಮಾತ್ರ ಬೈ ಮಾಡಿದೆ, ವಿತ್ ಐ ಥಾಟ್ ಇಟ್ಸ್ ವರ್ತಿ ಬೈ ಮಾಡೋದು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಅದು ಹೆಲ್ಪು ಆಗುತ್ತೆ, ಯೂಸ್ಫುಲ್ಲು ಆಗುತ್ತೆ ಅಂತ ಅನ್ನಿಸ್ತು. ಸೊ ಯಾವುದಾದ್ರು ಫೇಕು ಡುಪ್ಲಿಕೇಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಬದಲು ವೈ ನಾಟ್ ಅ ಗುಡ್ ಕಂಪ್ನಿ ಅಫೋರ್ಡಬಲ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಅಂತ ಕರೀತಾರಲ್ಲ ಆ ಥರ ಪ್ರಾಡಕ್ಟ್ನ ಯಾಕೆ ಯೂಸ್ ಮಾಡಬಾರ್ದು ಅಂತ. ಸೊ ಅದನ್ನು ಇವತ್ತು ನಾನು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ತೋರಿಸ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಯೂಸ್ ಮಾಡಿ ಸಹ ನಿಮಗೆ ತೋರಿಸ್ತೀನಿ, ಅದನ್ನು ನನ್ನ ಫೇಸಿಗೆ ಅಪ್ಲೈ ಮಾಡಿ ಸಹ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಒಬ್ವಿಯಸ್ಲಿ ಉಲ್ಟಾ ಕಾಣಿಸುತ್ತೆ ನಿಮಗೆ ಬಿಕಾಸ್ ನನ್ನ ಫ್ರೆಂಡ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ದಿಸ್ ಇಸ್ ನೈಕಾ ಯುವರ್ ಬ್ಯೂಟಿ ಅವರ್ ಪ್ಯಾಷನ್ ಅಂತ. ಆ್ಯಂಡ್ ಓಕೆ ಏನಿದೆ ಅಂತ ಓಪನ್ ಮಾಡೋಣ. ಚೆನ್ನ ಚೆನ್ನ ಹ್ಯಾವ್ ಲಾಟ್ಸ್ ಆಫ್ ಐಟಮ್ಸು. ಇದನ್ನೆಲ್ಲ ತೆಗೆದುಬಿಡ್ತೀನಿ. ಓಕೆನಾ, ಫಸ್ಟು ಏನೇನು ಮೆಟೀರಿಯಲ್ಸ್ ತುಂಬ ಏನು ತೊಗೊಂಡಿಲ್ಲ ನಾನು, ಒಂದು ಎರಡು ಮೂರು ಐಟಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ದಿಸ್ ಈಸ್ ಎಂಟಿ ಬಾಕ್ಸ್. ಆ್ಯಂಡ್ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಆಗಿ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಆ್ಯಕ್ಚುಲಿ ನಾನು ಮೊದಲು ಇದನ್ನು ತುಂಬ ಬೈ ಮಾಡ್ತಾ ಇದ್ದೆ. ಐ ಹ್ಯಾಡ್ ಲಾಟ್ಸ್ ಆಫ್ ಕಲೆಕ್ಷನ್ಸ್, ಆದರೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅದನ್ನ ಪರ್ಚೇಸ್ ಮಾಡುವಂಥದ್ದು. ದಿಸ್ 3 ನೇಲ್ ಪಾಲಿಶು, ಫುಲ್ ಪೇಸ್ಟಲ್ ಕಲರ್ ತೊಗೊಂಡಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಡಾರ್ಕ್ ಕಲರ್ಸ್ನ ತೊಗೋತಾ ಇದ್ದೆ, ಬಟ ಈ ಸತಿ ಪೇಸ್ಟಲ್ ಕಲರ್ಸ್ ಟ್ರೈ ಮಾಡೋಣ ಅಂತ 3 ಪೇಸ್ಟಲ್ ಕಲರ್ ತೊಗೊಂಡಿದ್ದೀನಿ. ಇದೊಂದು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಗೆ ಕ್ಲಿಯರಾಗಿ ಮ್ಯಾಚ್ ಆಗ್ತಾ ಇದೆ, ಇವಾಗ ವೇರ್ ಮಾಡ್ಬೋದು. ಇನ್ಸ್ಟಾ ಡ್ರೈ ನೇಲ್ ಎನಾಮಲ್ ಬೈ ನೈಕಾ. ಇದು ಎಷ್ಟು ಎಮ್ ಎಲ್ ಇದೆ ಅಂತಂದರೆ ಏನು ಕೊಟ್ಟಿದ್ದಾರೆ. ಓಕೆ, ಅದು ನೋಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಎಲ್ಲದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನಿಮಗೆ ಹಾಕ್ತೀನಿ. ಸೊ ದಟ್ ನಿಮಗೂ ಇಷ್ಟ ಇತ್ತು ಅಂದರೆ ಈ ರೆಫರೆನ್ಸಸ್ನ ನೀವು ಟ್ರೈ ಮಾಡ್ಬೋದು. ಇವಾಗ ನಾನು ಈ ವಿಡಿಯೋ ಮಾಡಿ ನಿಮಗೆ ತೋರಿಸೋ ಅಷ್ಟರಲ್ಲಿ ಪಿಂಕ್ ಸೇಲ್ ಮುಗ್ದೋಗಿರುತ್ತೆ, ಬಟ್ ಯೂಶ್ವಲಿ ಅವರಲ್ಲಿ ಕೆಲವು ಡಿಸ್ಕೌಂಟ್ಸ್ ನಡೀತಾ ಇರುತ್ತೆ. ಸೊ ನೀವು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ತೊಗೋಬೋದು. ದೀಸ್ ಆರ್ 3 ನೈಕಾ ನೇಲ್ ಎಮಲ್. ಮೂರು ನಾನು ಮೂರು ಪೇಸ್ಟಲ್ ಕಲರ್ಸ್ ತೊಗೊಂಡಿದ್ದೀನಿ. ಇದು ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಬ್ಲೂ ಹೆವೆನ್ದು ಇಂಟೆನ್ಸ್ ಮ್ಯಾಟ್ ಅಂತ ಒಂದು ಲಿಪ್ಸ್ಟಿಕ್ಕು. ಇದು ಬಂದುಬಿಟ್ಟು ಸ್ಯಾಂಡಿ ಬೀಚ್ ಅಂತ, ಪೇಸ್ಟಲ್ ಅಂದರೆ ತುಂಬ ಅಂದರೆ ಪೇಸ್ಟಲ್ ಕಲರ್ ಇದೆ. ಇದು ಯು ಕ್ಯಾನ್ ಸಿ ದಿಸ್ ಒನ್. ಇದು ಅರೌಂಡ್ 80 ರುಪೀಸ್ ಅನ್ಕೋತೀನಿ ಒಂದು. ಓಕೆ, ಇದು ಒಂದು ನಾನು ಸ್ವಾಚ್ ಮಾಡ್ತೀನಿ. ಓಕೆನಾ, ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಬೇಕು ಇಫ್ ಐಮ್ ನಾಟ್ ರಾಂಗ್. ಓಕೆ, ಅಂದರೆ ನೀವು ಹಚ್ಚಿದ್ದೀರಾ ಅಂತ ಗೊತ್ತಾಗಲ್ಲ ಲಿಪ್ಸ್ಟಿಕ್, ಇಫ್ ಐಮ್ ನಾಟ್ ರಾಂಗ್. ಈ ಥರ ಇದೆ ಕಲರ್. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ, ಬಟ್ ನಾನು ಇನ್ನೂ ಅಪ್ಲೈ ಮಾಡಿ ನೋಡಿಲ್ಲ. ಓಕೆ, ಯಾಕೆ ಟೈಮ್ ವೇಸ್ಟ್ ಮಾಡೋ, ಒಂದ್ಸತಿ ಹಚ್ಕೊಂಡು ಬಿಡಲಾ ನಿಮ್ಮ ಮುಂದೆ. ಐ ಹೋಪ್ ನನ್ನ ಲಿಪ್ ಕಲರೇ ಇರುತ್ತೆ ಇದು ಅಂತ. ಯಾ, ನನ್ನ ಲಿಪ್ ಕಲರ್ ಇದೆ, ಅಂಥದ್ದೇನು ಡಿಫ್ರೆನ್ಸ್ ಇಲ್ಲ. ಇಟ್ಸ್ ನೈಸ್, ಒಂದು 2 ಕೋಟ್ಸ್ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಸೊ ನ್ಯಾಚುರಲಾಗೆ ಕಾಣಿಸ್ತೀನಿ, ತುಂಬ ಏನು ಗಾಡಿ ಗಾಡಿಯಾಗಿ ಕಾಣಿಸಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಅಗೇನ್ ಮಿಸ್ ಕ್ಲೇರ್ ವಾಟರ್ ಪ್ರೂಫ್ ಐಬ್ರೋ ಪೆನ್ಸಿಲ್. ನನ್ನ ಹತ್ರ ಅದು ಆ್ಯಕ್ಚುಲಿ ಐಬ್ರೋ ಪೆನ್ಸಿಲ್ ಇರಲಿಲ್ಲ ಅಥವಾ ಐಬ್ರೋ ಪ್ರಾಡಕ್ಟ್ ನನ್ನ ಹತ್ರ ಇರಲಿಲ್ಲ. ಸೊ ಇದರಲ್ಲಿ ಈ ಥರ ಸ್ಪೂಲಿನೂ ಸಹ ಕೊಟ್ಟಿದ್ದಾರೆ, ಚಿಸ್ ನೈಸ್. ನನ್ನ ಹತ್ರ ಈ ಪ್ರಾಡಕ್ಟ್ ಆ್ಯಕ್ಚುಲಿ ಇರಲಿಲ್ಲ. ಸೊ ನಾನು ತುಂಬ ದಿವಸದಿಂದ ತೊಗೋಬೇಕು ಅಂತ ಇದ್ದೆ. ಆ್ಯಂಡ್ ದಿಸ್ ಇಸ್ ದ ಪೆನ್ಸಿಲ್. ನಾನು ಡಾರ್ಕ್ ಬ್ರೌನ್ ತೊಗೊಂಡಿದ್ದೀನಿ ಬಿಕಾಸ್ ನನ್ನ ಹೇರ್ ಸ್ವಲ್ಪ ಬ್ರೌನಿಶ್ ಇದೆ, ಅದಕ್ಕೋಸ್ಕರ ನಾನು ಬ್ರೌನ್ ಕಲರ್ದು ಮಿಸ್ ಕ್ಲೇರ್ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ.
ಓಕೆ. ಆ್ಯಂಡ್ ಇದು ನಂಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಐ ಟೋಕ್ ದಿಸ್ ಒನ್. ಇದು ಬಂದು ಎನ್ ಕೆ ಅಂದರೆ ನಿಕಾ ಆ್ಯಂಡ್ ನ್ಯೂಯಾರ್ಕ್ ನಿಕಾ ಕೆ ಇವ್ರದ್ದು. ಮೂರು ಐ ಶ್ಯಾಡೋ ಪ್ಯಾಲೆಟ್ಸು, ತ್ರೀ ಕಲರ್ಸ್ ಇದೆ. ಇದು ಕಾಂಬೋದಲ್ಲಿ ತೊಗೊಂಡಿದ್ದು ನಾನು. ಇದು ನೀವು ಇಂಡಿವಿಜುವಲಾಗಿ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ ಒಂದೊಂದು ನಿಮಗೆ 450-500 ರುಪೀಸ್ ರೇಂಜಲ್ಲಿ ಇರುತ್ತೆ ಅನ್ಕೋತೀನಿ. ಸೊ ನೀವು ಮೂರು ತೊಗೊಂಡ್ರೆ ಅಪ್ರಾಕ್ಸಿಮೇಟ್ 1.5K to 1.8K ಅಪ್ ಟು ಅಷ್ಟರಲ್ಲೂ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ಇದು ಕಾಂಬೋ ನಡೀತಾ ಇತ್ತು, ನಾನು ಹೇಳಿದಾಗೆ ಪಿಂಕ್ ಸೇಲ್ ನಡೀತಾ ಇತ್ತು. ಸೊ ನಾನು ಅದರೊಳಗಡೆ ಈ ಮೂರು ಕಲರ್ ತೊಗೊಂಡೆ, ವಿಚ್ ಐ ಥಿಂಕ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಚೆನ್ನಾಗಿ ಯೂಸ್ ಮಾಡ್ಬೋದು. ಚಿಕ್ಕ ಚಿಕ್ಕದಾಗಿ ಮಿನಿ ಆಗಿದೆ, ಸೊ ನೀವು ಟ್ರಾವೆಲ್ಗೂ ಸಹ ಯೂಸ್ ಆಗುತ್ತೆ. ಇದು ಒಂದು ಬಂದುಬಿಟ್ಟು ಪಾಯ್ಸನ್ ಆ್ಯಪಲ್ ಅಂತ, ಅಂದರೆ ಫುಲ್ ಇದರೊಳಗಡೆಗೆ ವೇರಿಯಂಟ್ಸ್ ಆಫ್ ರೆಡ್ ಇದೆ ಇಫ್ ಐ ಆಮ್ ನಾಟ್ ರಾಂಗ್ ಫುಲ್. ಸೊ ಓಕೆ, ಹ್ಯಾಂಡಿ ಆಗಿದೆ. ಐ ಹೋಪ್ ಇಟ್ಸ್ ಪಿಗ್ಮೆಂಟ್. ಈ ಥರ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಯಾ ಓ ಗಾಡ್, ಇಟ್ಸ್ ಟೂ ಪಿಗ್ಮೆಂಟೆಡ್. ನಿಜ ತುಂಬ ಚೆನ್ನಾಗಿದೆ ನೋಡಿ. ನಾನು ಸ್ವಲ್ಪನೇ ಸ್ವಾಚ್ ಮಾಡಿದ್ದು, ಇಲ್ಲೊಂದು ಕಲರ್ ಇದೆ. ಹ್ಞೂ, ಸಿ ಇಟ್ ಈಸ್ ಪಿಗ್ಮೆಂಟೆಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ, ತುಂಬ ಚಿಕ್ಕದಾಗಿದೆ. ಯು ಕ್ಯಾನ್ ಕ್ಯಾರಿ, ಎಲ್ಲರೂ ಟ್ರಾವೆಲ್ ಹೋಗಬೇಕಾದ್ರೂ ಸಹ ನೀವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಅನದರ್ ಒನ್ ಈಸ್ ಲಕ್ಕಿ ಚಾಮ್ ಅಂತ, ಇದು ಫುಲ್ ವೇರಿಯಂಟ್ಸ್ ಆಫ್ ಗ್ರೀನು ನೋಡಿ. ಇಟ್ಸ್ ನೈಸ್, ಕ್ವೈಟ್ ಗುಡ್. ನನಗೆ ಇದು ಒಂಥರ ಯೆಲ್ಲೋ ಶೇಡ್ ಇದೆ. ಹ್ಞೂ, ಕೆನ್ ಸಿ ಚೆನ್ನಾಗಿದೆ. ಆ್ಯಂಡ್ ದಿಸ್ ಒನ್ ಇಸ್ ಬ್ಲೂ, ಓಷಿಯನ್ ಐಸ್ ಅಂತ. ಡಾಲ್ಫಿನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ. ಕ್ವೈಟ್ ಗುಡ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಮೂರು ನಾನು ಇಷ್ಟೇ ಐಟಮ್ಸ್ನ ಪರ್ಚೇಸ್ ಮಾಡಿದ್ದು. ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಇದು ಮೂರು ಆ್ಯಂಡ್ ಇದು ಮೂರು. ಐ ಲವ್ಡ್ ದೀಸ್ ಪ್ರಾಡಕ್ಟ್ಸ್ ವೆರಿ ಮಚ್, ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ನೀವು ಏನಾದ್ರು ನಿಮಗೂ ಇಷ್ಟ ಆದರೆ ನಾನು ನೋಡಿರುವಂಥ ಪ್ರಾಡಕ್ಟ್ಸಲ್ಲಿ ನಿಮಗೂ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಮಾಡಿ ಅಲ್ಲಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಹಾಲ್ ವೀಡಿಯೋ ಫ್ರಮ್ ನೈಕಾ. ಆ್ಯಂಡ್ ನಿಮಗೆ ನಾನು ಮಾಡ್ತಿರುವಂಥ ವೀಡಿಯೋ ಇಷ್ಟ ಆದರೆ ಅಥವಾ ನಾನು ಇನ್ನೂ ಯಾವುದಾದ್ರು ಬೇರೆ ಬೇರೆ ಟಾಪಿಕ್ಸ್ ಮೇಲೆ ವೀಡಿಯೋ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಆ ಐಡಿಯಾಸ್ನೆಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋತಾ, ಹಾಗೆ ಇನ್ನೂ ಹೆಚ್ಚಾಗಿ ಏನಾದ್ರು ತಿಳ್ಕೊತಾ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ವೀಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಫ್ಯಾಮಿಲಿನ ಸ್ವಲ್ಪ ದೊಡ್ಡದು ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.